ಬಿಯುಬಿ ಟಿವಿಗೆ ಸ್ವಾಗತ. ಫೆಬ್ರವರಿ 14 ಅಂತಂದ್ರೆ ಪ್ರೇಮಿಗಳ ದಿನ ಅಂತ ಒಂದಿಷ್ಟು ಮಂದಿ ಹೇಳಿದ್ರೆ, ಇನ್ನು ಸ್ವಲ್ಪ ಮಂದಿ ನಮ್ಮ ದೇಶದಲ್ಲಿ ಆಗಿರುವಂತಹ ಪುಲ್ವಾಮಾ ಅಟ್ಯಾಕಿನ ದಿನಗಾಗಿ ಕರಾಳ ದಿನ ಅಂತ ಕರೀತಾರೆ. ಹಾಗಾದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಕೇಳೋಣ, ಅಥವಾ ಈ ದಿನವನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡೋಣ ಬನ್ನಿ. ಇದು ಮಾಡಬಾರ್ದು, ಇದು ಮಾಡ್ಬೇಕು, ಅದು ಮಾಡಬಾರ್ದು ಅನ್ನಕ್ಕೆ ಯಾರ ಮೇಲೆ ಯಾರು ಕೆಲವ್ರು ಪ್ರೀತಿ ಅಂದ್ರೆ ಚಾಕ್ಲೇಟ್ ಕೊಡ್ಸೋದು, ಡೈರಿ ಮಿಲ್ಕ್ ಹುಡ್ತಾಗಿ ನಮ್ಮ ಅಪ್ಪ ಅಮ್ಮನ ಕೊಡ್ಸಿರ್ತಾರಲ್ವಾ. ಆಸ್ ಫಾರ್ ಮೀ ಇಟ್ಸ್ ಅ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಜನರಲ್ ವ್ಯಾಲೆಂಟೈನ್ಸ್ ಡೇ ಚುಪ್ ಕೊಡೋಣ. ಸೆಲೆಬ್ರೇಟ್ ಮಾಡಕ್ಕೆ ಒಂದು ಸ್ಪೆಸಿಫಿಕ್ ದಿನ ಬೇಕಂದ್ರೆ, ಇಫ್ ಐ ವಾಂಟೆಡ್ ಟು ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ವಿತ್ ಮೈ ಪಾರ್ಟ್ನರ್, I'll go and celebrate any time. You want to bring it only to us, romance. Yeah, yeah. Celebrate everything, love, as brother, sister, parents, friends, you know, we can celebrate. Love is universal. ಸೆಲೆಬ್ರೇಟ್ ಮಾಡಬಾರ್ದು ಅಂತ ಅದಕ್ಕೆ ಡೇ ಅಂತ ಇಟ್ಟಿದ್ದಾರೆ, ಅದನ್ನು ಸೆಲೆಬ್ರೇಟ್ ಮಾಡಲಿ. ಅದ್ರ ಜೊತೆಗೆ ಆ ಡೇ ಅಲ್ಲಿ ಇನ್ನೇನು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ಸಿನ್ಸಿಯರ್ ಆಗಿ ಲವ್ ಮಾಡೋರಿಗೆ ಬಂದಿರ ಅಂತೂ ಸಾಲಲ್ಲ. ಪ್ರೇಮಿಗಳ ದಿನ ಅಲ್ವಾ, ನಿಮ್ಮ ಪ್ರಕಾರ ಯಾವ ರೀತಿ ಪ್ರೇಮಿಗಳ ದಿನ ನನಗೆ ಅಷ್ಟು ಅಂದರೆ ಇದ್ರ ಬಗ್ಗೆ ಅಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ. ಜನ ಈ ಪ್ರೇಮಿಗಳ ದಿನ ಅಂತ ಎತ್ತಿ ಹಿಡಿಯೋ ಬದಲು ಈ ಥರ ಬೇರೆ ಮನೆಯಾಗ ಹೆಂಗೆ ಪುಲ್ವಾಮಾ ಅಂತ ಹೇಳಿದೆ, ಅದ್ರ ಬಗ್ಗೆ ಎಲ್ಲ ನಾಪಿಸ್ಕೊಂಡು ಅದಕ್ಕೆ ಒಂದು ರೆಸ್ಪೆಕ್ಟ್ ಗೌರವ ಕೊಡಬೇಕು. ಈ ದಿನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಫೆಬ್ರವರಿ 14 ಅಂದ್ರೆ ಬ್ಲಾಕ್ ಡೇ, ಪ್ರೇಮಿಗಳ ದಿನಾಚರಣೆ ಇದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಪ್ರೇಮಿಗಳ ದಿನಾಚರಣೆ ಅದೇನು ವಿಶೇಷ ಅಲ್ಲ, ಅವ್ರಿಗೆ ಒಂದು ನಮನ ಸಲ್ಲಿಸ್ಬೇಕು. ಯಾಕಂದ್ರೆ ನಮ್ಮ ದೇಶ ತಾಯಿಯವ್ರಿಗೆ ನಾವು ಒಂದಿನ ಆದ್ರೂ ಅವ್ರಿಗೋಸ್ಕರ ನಾವು ಪ್ರೇಮ್ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವರೆಲ್ಲೋ ನಿಂತ್ಕೊಂಡು ನಮ್ಮ ದೇಶ ಕಾಯ್ತಿರ್ತಾರೆ, ಅವು ಅವ್ರಿಗೆ ಹೇಳೋದ್ರಿಂದ ಈಗ ಯಾವಾಗ ಅವೇರ್ನೆಸ್ ಮೂಡಿಸೋದ್ರಿಂದ ಅವ್ರೇನಂತಾರೆ, ಹೋಗಿ ಇವತ್ತು ಬ್ಲಾಕ್ ಡೇ, ಈ ಬ್ಲಾಕ್ ಡೇ ಇರೋದ್ರಿಂದ ಪ್ರೇಮಿಗಳ ದಿನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಸಿಂಗಲ್ ಇರಲಿ ಸಿಂಗಲ್ ಇರಲಿ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಕೆಲವ್ರು ಪ್ರೀತಿ ಅಂದ್ರೆ ಚಾಕ್ಲೇಟ್ ಕೊಡ್ಸೋದು, ಡೈರಿ ಮಿಲ್ಕ್ ಹುಡ್ತಾಗಿ ನಮ್ಮ ಅಪ್ಪ ಅಮ್ಮನ ಕೊಡ್ಸಿರ್ತಾರಲ್ವಾ ಅದನ್ನೆಲ್ಲ. ಸೊ ಇವತ್ತು ಏನ್ ಸ್ಪೆಷಲ್ ಇದೆ ಅಂತ ಗೊತ್ತಾಗಿದೆ. ಫೆಬ್ರವರಿ 14 ಮಿಲಿಟರಿ ಮೇಲೆ ಅಟ್ಯಾಕ್ ಆದಾಗ 42 ಮೆಂಬರ್ಸ್ ಆದವರು, ಅದರಿಂದ ದೇಶ ತುಂಬಾ ಲಾಸ್ ಆಯ್ತು. ಅದರಿಂದ ಅಷ್ಟು ಜನನ ಕಳ್ಕೊಂಡು ಸುಮ್ಮನೆ ಇರೋಕ್ಕಾಗಿಲ್ಲ, ಬಟ್ ಅದು ಅದ್ರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋ ಅದು ಇವತ್ತು ಕಳ್ಕೊಂಡಿರೋ ನೋವು ಆಗಿರುತ್ತೆ ನಮಗೆ. ನಾವು ಸೆಲೆಬ್ರೇಟ್ ಮಾಡೋದು ಬ್ಲಾಕ್ ಡೇ ಅಂತ ಒಂದು ಅನೌನ್ಸ್ ಆಗಿದೆ, ಆ ಬ್ಲಾಕ್ ಡೇನ ಮಾಡ್ತೀವಿ. ಮತ್ತೆ ಸರ್ಕಾರದಿಂದ ಗೋವಾ ಆಲಿಂಗನ ದಿನ ಅಂತ ಇವತ್ತು ಮಾಡಿದ್ದಾರೆ, ಸರ್ಕಾರದಿಂದ ಅನೌನ್ಸ್ ಆಗಿದೆ, ಅದನ್ನ ಆಚರಿಸ್ತಾ ಇದ್ದಾರೆ. ಮಾಡ್ಕೊಂಡಿದ್ದಾರೆ ಏನಾಗಿದೆ ನಮ್ಮ ಸಂಸ್ಕೃತಿಗೆ ಅದು ಹೊಂದೋದಲ್ಲ ಆದಿಕರಣ, ಅದನ್ನು ನಾವು ಮಾಡ್ತಾ ಇದ್ವಿ. ಇದನ್ನು ನಾವು ಏನು ಹೇಳಕ್ಕೆ ಬರಲ್ಲ, ಬೇಡ ಅನ್ನೋಕ್ಕೂ ಬರಲ್ಲ, ಇರಲಿ ಅಂತಲೂ ಬರಲ್ಲ. ಬ್ಲಾಕ್ ಡೇ ಅಂತ ಹೇಳ್ಬಿಟ್ಟು ಇರೋ ವಯಸ್ಸಿನ ಅಫ್ಕೋರ್ಸ್ ಅದಕ್ಕೋಸ್ಕರ ಅಂತ ನಾವೇನ್ ಮಾಡ್ತೀವಿ ಅದನ್ನು ನೆನೆಸ್ಕೊಳ್ತೀವಿ. ನಾವು ಅವ್ರನ್ನ ಸ್ಮರಿಸ್ಬೇಕಾಗುತ್ತೆ, ಅವರ ಪ್ರಾಣ ಮತ್ತೆ ಜೀವ ತ್ಯಾಗ ಏನಿದೆ ಅದಕ್ಕೆ ಎಲ್ಲದಕ್ಕೂ ಮಿಗಿಲಾದದ್ದನ್ನು. ಒಪಿನಿಯನ್ ಅಬೌಟ್ ವ್ಯಾಲೆಂಟೈನ್ಸ್ ಡೇ? ವೆಲ್, ಈ ಜನರಲ್ ವ್ಯಾಲೆಂಟೈನ್ಸ್ ಡೇ ಚುಪ್ ಕೊಡೋಣ. ಸೊ ಲೈಕ್ ಬೇಸಿಕ್ಲಿ ಫಾರ್ ಮೀ ವ್ಯಾಲೆಂಟೈನ್ಸ್ ಡೇ ಐ ಫೀಲ್ ಲೈಕ್ ಇಟ್ಸ್ ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಲವ್ಡ್ ಒನ್ಸ್. ಲೈಕ್ ಇಟ್ ಡಸಂಟ್ ರಿಯಲಿ ಹ್ಯಾವ್ ಟು ಬಿ ಯುವರ್ ವ್ಯಾಲೆಂಟೈನ್ ಎಕ್ಸೆಪ್ಟ್ ಯುವರ್ ಫೇವರಿಟ್ ವ್ಯಾಲೆಂಟೈನ್ ಯುವರ್ ಫ್ರೆಂಡ್ಸ್, ಜಸ್ಟ್ ಪೀಪಲ್ ವಿತ್ ಹೋಮ್ ಯು ಫೀಲ್ ಲವ್ಡ್ ಆರ್ ಹು ಮೇಕ್ ಯು ಫೀಲ್ ಲೈಕ್ ಹೋಮ್ ಆರ್ ಸಮ್ಥಿಂಗ್ ಲೈಕ್ ದಟ್. ನೋಡಿದ್ರಲ್ಲ, ಇದಿಷ್ಟು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹೇಳ್ತಿರುವಂತ ಮಾತು. ಒಂದಿಷ್ಟು ಜನ ಪ್ರೀತಿ ಪ್ರೇಮದ ಬಗ್ಗೆ ಹೇಳಿದ್ರೆ, ಇನ್ನು ಸ್ವಲ್ಪ ಜನ ಈ ದೇಶದಲ್ಲಿ ಆಗಿರುವಂತಹ ಕರಾಳ ದಿನದ ಪುಲ್ವಾಮಾ ಅಟ್ಯಾಕ್ ಅಲ್ಲಿ ಹುತಾತ್ಮ ಆದಂತಹ ಯೋಧರ ಬಗ್ಗೆ ನುಡಿ ನಮನಗಳನ್ನ ಸಲ್ಲಿಸಿದ್ದಾರೆ. ಹಾಗೆ ಒಂದಿಷ್ಟು ಜನ ಹಾಸ್ಯಾಸ್ಪದವಾಗಿ ಪ್ರೀತಿ ಪ್ರೇಮ ಇರಬೇಕು ಅನ್ನೋದರ ಜೊತೆಯಲ್ಲಿ ತಂದೆ ತಾಯಿಯನ್ನ ಪ್ರೀತಿಸುವಂಥದ್ದು, ಈ ಪರಿಸರವನ್ನ ಪ್ರೀತಿಸುವಂಥದ್ದು, ಜೊತೆಯಲ್ಲಿ ತಮ್ಮ ಸಾಕು ಪ್ರಾಣಿಗಳನ್ನ ಪ್ರೀತಿಸುವುದು ಕೂಡ ಪ್ರೀತಿ ಅಂತ ಹೇಳ್ತಾ, ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಯುಬಿ ಟಿವಿ ಬೆಂಗಳೂರು.